ಈ ಪಾರ್ಕವ ರಾಮನ 21 ಸಲ ಕ್ಷಾತ್ರ ಕುಲದ ಯತ್ನವನ್ನು ಮಾಡಿದ ಯತ್ನ ಭೂಮಿಯೂ ಇದೆ. ಇದು ಧರ್ಮ ಕ್ಷೇತ್ರ. ಭಗವಾನ್ ಈ ಮುನಿಕುಮಾರನ ಪ್ರಣಾಮಗಳು. ಭಗವಾನ್ ಭಗವದ್ ಅನುಗ್ರಹದಿಂದ ಪ್ರಥಮ ಆಶ್ರಮದಲ್ಲಿಯೇ ಆನಂದದಿಂದ ಕಾಲ ಕಳಿತಿರುವೆ ದೇವ. ದೇವ ಸದ್ಗುರುವಿನ ಶುಭಾರ್ಥವಾಗಿ ಸಂಚರಿಸುವ ಸಮಯದಲ್ಲಿ ಸದ್ಗುರು ರೂಪಿನಿ ಕಂಡು ಆ ಯಾವ ಕುತಾಲ ಆನಂದ ಹೊಂದಲಾರನು. ಪುತ್ರ ಮನೋಭಯ ಸೂರ್ಯನ ಸಾರಥಿಯಾಗಿ ಆತನ ಸೇವೆಯಲ್ಲಿದ್ದ ವರುಣನಿಗೆ ಸೂರ್ಯನ ಪ್ರಕಾರಕ್ಕೆ ಸೋಂಕಿರುವುದೇ ಆನಂದ ಐಶ್ವಂತನೇ. ಸತ್ಯಕ್ಕೆ ಸಚ್ಚಿಸನ ಸೇವೆಯು ಈ ಪಾರ್ಥವನಿಗೆ ಬೇಕಾಗಿದೆ. ಆ ನೇರಳ ಮರವನ್ನು ಅರಣ್ಯಗಳಲ್ಲಿ ತಾಯ್ತಿರಬೇಕು. ಆ ವಂಶವನ್ನು ಯಾರು ಸೋರಿಸ ಮಾಡದಂತೆ ಜಾಗ್ರತೆಯಿಂದ ಕಾಯುತ್ತಿರು. ಪರಮಾನಂದ ಪ್ರಸಂಗ ಪೂರ್ವ ರಂಗವು ಚೆನ್ನಾಗಿ ಕಳೆ ಕಟ್ಟಿತು. ಮಾಮ ನೀವಿನ್ನು ಮಡೆಯಲ್ಲಿ ಕುಳಿತುಕೊಳ್ಳಿ. ಪಂಚವಲ್ಲವಿ ಪಂಚಮೌಲ್ಯ ಹಾಡಿದ ಕೋಗಿಲೆ ಕವನವನ್ನು ಕೇಳಿದೆ. ರಾವು ಭವಿಷ್ಯದಲ್ಲಿ ಸಿಕ್ಕ ರೋಹಿಣಿ ಎಂದೆ, ಮೇಘ ಜೋರದಲ್ಲಿ ಬೆದ್ದ ಆರುಣಿ ಎಂದೆ, ಚಕ್ರನೆಂದೆ ಶಿವನ ಗುಹೆಯಲ್ಲಿ ಹೊತ್ತ ಆರುಣಿ ಎಂದೆ. ಇನ್ನದೀಗ ಸ್ಥಿತಿಯಾಗಿದೆ ಎಂದು ತಿಳಿ. ಈ ನಾವು ವಿಷಮ ಸಮಯ ಮುನಿಕುಮಾರ, ನಾನು ಮುನಿ ಕುಮಾರನಲ್ಲ, ಮುನಿಯ ವೇಷದಲ್ಲಿರುವ ಜೈತ್ರದ ನಿನ್ನನ್ನು ಕರೆದು ತಂದ ಮಾಯಾವಿನಿ, ಆ ಜರಾಸಂಧನ ನಂದಿನಿ, ಕೌರವ ರಕ್ತದಲ್ಲಿ ಕೇಶ ಕಲಾಪವನ್ನು ತೋರಿಸಬೇಕೆಂದು ಹಠ ತೊಟ್ಟ ವಾಯುಬಾಲಿ. ಎಲ್ಲಿ ನಿನಗಾರು ಸಂರಕ್ಷಕರಿಲ್ಲ. ಇದು ಧರ್ಮಕ್ಷೇತ್ರ. ಧರ್ಮಕ್ಷೇತ್ರ
ಈ ಧರ್ಮ ಕ್ಷೇತ್ರವೇ ಕುರುಕ್ಷೇತ್ರವಾಗುವುದು. ಗುರುಕುಲದ ಆಯುಷ ಘಟಕ ಪಾತ್ರೆಯು ತುಂಬುತ್ತಾ ಬಂದಿರುವುದು. ಮೋಸದ ಮಳೆಗೆರೆದ ನಿಮ್ಮ ಹೆಣ್ಣಂದಿನ ಮಾಂಗಲ್ಯ ಸೂತ್ರಗಳನ್ನು ಗುಂಜು ಗುಂಜಾಗಿ ಮಾಡಿಟ್ಟುಕೊಂಡು ಕೌರವ ಪಾತಿವ್ರತದ ಪ್ರಕಾಶ ವಲಯ ಮಂಡಳದಿಂದ ಮಂಡಿತಳಾಗಿರುವ ಮಹಾಸತಿ, ಈ ಮಹಾಸತಿಯ ಸುತ್ತಮುತ್ತ ನಿಸರ್ಗದ ಅಮೃತ ಸಿಂಚನವೇ ನಡೆಯಿತು. ಮೋಸದ ವಿಷವೇನು ಮಾಡಬಲ್ಲದು? ದ್ರೌಪದಿ ಕೊಲ್ಲಣ ಗೌಡು ಶಕ್ತಿಗೆ ಎಲ್ಲಿ ಸ್ಥಳವಿಲ್ಲ. ಒಂದು ಹೋಗದ ವಸ್ತ್ರಾಪಹರಣವನ್ನು ಈ ಕ್ಷಣದಲ್ಲಿ ಮಾಡಿ ಸುರ ಸೌಂದರ್ಯದ ಕಾಂತಿಯನ್ನು ಸತಿಯ ಕಾಂತಿಯು ಜಾಗೃತಿಯ ಜಲ ಪರ್ವತದ ಕಾಂತಿ ಎಂದು ತಿಳಿ. ಸತಿಯ ಶಂಖಾಕಾರದ ಕಂಠರೂಪಿ ಜಲ ಪರ್ವತವು ಪಾಪಿಗಳ ಮೇಲೆ ಪ್ರಳಯಾಗ್ನಿಯನ್ನೇ ಕಾರು. ದ್ರೌಪದಿ ಕಾಲಚಕ್ರ ಕಾಲದಿಂದ ಭೂಕೌಚ ಬೆಚ್ಚುವಂತೆ ಪ್ರತಿಕೂಲ ಪರಿಸ್ಥಿತಿಯ ಪ್ರಭಾತದಿಂದ ನಿನ್ನ ಪಾತ್ರ ಪರದೆಯು ಶತ ಚಿತ್ರ. ಒದ್ದಾಡಬೇಡ ಪ್ರಯೋಗ.